ನೋಡಿ, ಬಿಜೆಪಿ ಅವರು ಇಂಥ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರ್ದು ನಂಬರ್ ಒನ್. ಯಾಕಂದ್ರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದಾಗ್ಲಿ, ಕಳಪೆ ಕಾಮಗಾರಿ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಅದು ಒಂದು ಬೃಹತ್ ಅಣೆಕಟ್ಟು ಬಹಳ ವರ್ಷದಿಂದ ಇದೆ. ಅದಕ್ಕೆ ಟೆಕ್ನಿಕಾಲಿಟಿ, ಅದ್ರ ಸ್ಟ್ರೆಂತ್ ಏನಿರುತ್ತೆ, ಅವೆಲ್ಲಾನು ಕಾಲಕಾಲಕ್ಕೆ ಚೆಕ್ ಆಗ್ತಾನೆ ಇರುತ್ತೆ. ಈಗ ಕೆಲವು ಕೊಂಡಿಗಳಿರ್ಬೋದು ಬೇರೆ ಬೇರೆ ಅದು ಸೊ ವೀಕ್ ಆಗಿದ್ರೆ ಅದು ಕಳೆದ ಒಂದು ವರ್ಷದಲ್ಲಿ ಆಗಿರಲ್ಲ ಅಲ್ಲ, ಅದು ಹಲವಾರು ವರ್ಷದಿಂದ ಸ್ವಲ್ಪ ಸ್ವಲ್ಪ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಬೀಳೋ ಹಂತಕ್ಕೆ ಬಂದಿರ್ಬೋದು ಆಗಿದ್ಮೇಲೆ ಆಗಿರ್ತದೆ. ಸೊ ಇದನ್ನ ಇದರಲ್ಲಿ ರಾಜಕೀಯ ಮಾಡೋದು, ಇದು ಅವ್ರ ಫಾಲ್ಟು ಇವ್ರ ಫಾಲ್ಟು ಅಂತ. ಮತ್ತೆ ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದಾರೆ ಕೊಟ್ಬಿಡ್ಲಿ ಇವರು, ಅವ್ರು ಏನಾದ್ರು ಮಾಡಿದ್ರು, ಅದು ಆ ರಿಪೋರ್ಟ್ ಇತ್ತು, ಆ ರಿಪೋರ್ಟ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯು ಕ್ಯಾನ್ ಬ್ಲೇಮ್ ಅಸ್. ಇವೆಲ್ಲ ಟೆಕ್ನಿಕಲಿ ಇರುತ್ತೆ, ಅದರಿಂದ ನಾವೇನ್ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಅದು ಗೊತ್ತಾದ ತಕ್ಷಣನೇ ಡಿ ಕೆ ಶಿವಕುಮಾರ್ ಸಾಹೇಬ್ ಇಮಿಡಿಯೇಟ್ ಆಗಿ ಟಿಬಿ ಡ್ಯಾಮ್ ಅಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ. 17-16 ತಾರೀಕು ಒಳಗಡೆ ಕೆಲಸನೂ ಕೂಡ ಮುಗಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದರಲ್ಲಿ ಅನವಶ್ಯಕವಾಗಿ ರಾಜಕೀಯ ಬರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ. ಮತ್ತೆ ಇವರು ಬೊಮ್ಮಾಯಿ ಸಾಹೇಬ್ರು ಇದ್ರಲ್ಲ, ಮಿನಿಸ್ಟರ್ ಇದ್ರಲ್ಲ, ಚೀಫ್ ಮಿನಿಸ್ಟರು ಇದ್ರು, ಮತ್ತೆ ಇರಿಗೇಷನ್ ಮಿನಿಸ್ಟರು ಇದ್ರು. ಅವಾಗ ಎಲ್ಲಾ ಡ್ಯಾಮ್ದು ಸಮೀಕ್ಷೆ ಏನಾದ್ರು ಮಾಡಿಸಿದ್ರಾ? ಯಾಕೆ ಮಾಡಿಸಿಲ್ಲ? ಅವಾಗ ಗೋವಿಂದ ಕಾರಜೋಳ ಅವರು ಇದ್ರು, ಎಲ್ಲರೂ ಉದ್ದುದ್ ಭಾಷಣ ಹೇಳ್ತಾರೆ. ಆಕ್ಚುಲಿ ಟೆಕ್ನಿಕಲಿ ಫೀಸಿಬಿಲಿಟಿ, ಸ್ಟ್ರೆಂತ್ ಫೀಸಿಬಿಲಿಟಿ ಯಾರ್ದಾದ ಅನಾಲಿಸಿಸ್ ಯಾರನ್ನ ಮಾಡಿಸಿದಾರಾ? ಮಾಡಿಸಿಲ್ಲ. ಸುಮ್ನೆ ಇವಾಗ ಬಂದು ಪಾಠ ಹೇಳೋದಲ್ಲ. ಸರಿ, ಯಾವ್ದ್ರದ್ದು ಕರ್ನಾಟಕದಲ್ಲಿ ಅದು ಉಸ್ತುವಾರಿ, ಅದ್ರ ಮೇಂಟೆನೆನ್ಸ್ ಮಾಡೋದಲ್ಲ ಹೈದರಾಬಾದ್ ಸರ್. ಹಂಗಾಗಿ ಇವ್ರು ಮಾಡ್ತಾರೆ ಅಂತ ಅವ್ರು ಮಾಡ್ತಾರೆ, ಈ ರೀತಿ ಒಂದು ನೆಗ್ಲಿಜೆನ್ಸ್ ಇದೆ. ಸರಿ, ವೆವರ್ ಇಟ್ ಈಸ್, ಯಾಕಂದ್ರೆ ನಾನು ಹೇಳ್ದಂಗೆ ಇಟ್ಸ್ ಎ ಟೆಕ್ನಿಕಲ್ ಇಶ್ಯೂ. ಎಲ್ಲಿ ನಮಗೆ ಟೆಕ್ನಿಕಲಿ ಸೌಂಡ್ ಸ್ಟ್ರೆಂತ್ ಸಿಗುತ್ತೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ. ಅದು ಡೆಲ್ಲಿದವ್ರು ಇರ್ಬೋದು, ಇಲ್ಲಿ ಆಂಧ್ರದವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು. ನಮಗೆ ನೀರು ಉಳಿಸೋದಿದೆ, ರೈತರಿಗೆ ಒಳ್ಳೇದಾಗ ಮಾಡೋದಿದೆ. ಅದಕ್ಕೆ ನಾವು ಎಲ್ಲಿ ನಾವು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುತ್ತದೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ. ಎಷ್ಟೊಂದು ಸರಿ ನಾವು ನಮ್ಮ ಫೊರೆನ್ಸಿಕ್ ರಿಪೋರ್ಟ್ಸ್ ಅನ್ನ ನಾವು ಗುಜರಾತಿಗೆ ಕಳಿಸ್ತೀವಿ, ನಾವು ಇಲ್ಲಿ ಮಾಡ್ತೀವಿ, ಅದ್ರ ಜೊತೆ ಜೊತೆಗೆ ಅಲ್ಲೂ ಕಳಿಸ್ತೀವಿ, ಒಂದೊಂದ್ ಸರಿ ತೆಲಂಗಾಣ ಕಳಿಸ್ತೀವಿ, ತೆಲಂಗಾಣದವ್ರು ಇಲ್ಲಿ ಕಳಿಸ್ತಾರೆ. ಸೊ ಹಾಗಾಗಿ ಎಲ್ಲಿ ಎಕ್ಸ್ಪರ್ಟೀಸ್ ಇರ್ತದೆ ಅಲ್ಲಿಂದ ಎಲ್ಲಿ ಬೇಗ ಕೆಲಸ ಆಗುತ್ತೆ, ಸುಭದ್ರವಾಗಿ ಕೆಲಸ ಆಗುತ್ತೆ, ಅದನ್ನ ನಾವು ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ. ನನಗೆ ಸಂಪೂರ್ಣವಾದಂತ ಐಡಿಯಾ ಮಾಹಿತಿ ಇಲ್ಲ, ಆದ್ರೆ ಈಗಾಗಲೇ ಇನ್ನ 3 ಫೀಟ್ ಏನೋ ನಿನ್ನೆ ಕಮ್ಮಿ ಆಗಿದೆ. ಬಟ್ ರೈತರಿಗೆ ಈ ಬಾರಿ ಒಂದು ಮೊದಲೇ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೃಷಿ ಸಚಿವರು ಮತ್ತೆ ಇರಿಗೇಷನ್ ಮಿನಿಸ್ಟರ್ ಅವ್ರು ಹೇಳಿದ್ದಾರೆ. ಅದರ ಜೊತೆಗೆ 2ನೇ ಬೆಳೆಗೂ ಕೂಡ ಏನು ಮಳೆ ಏನು ತೊಂದರೆ ಇಲ್ಲ ಅಂತ ಕೂಡ ಮೀಟಿಯರಾಲಜಿ ಡಿಪಾರ್ಟ್ಮೆಂಟ್ ಹೇಳಿದೆ. ನೋಡಿ, ಇದೆಲ್ಲಾನು ಕೂಡ ಬೃಹತ್ ಯೋಜನೆಗಳು ಇರೋದ್ರಿಂದ ಕೇಂದ್ರದ ಕೂಡ ನೆರವು ಬೇಕಾಗುತ್ತೆ. ನನಗ್ ನೆನಪಿರೋ ಹಾಗೆ ಆ ಬಾರಿನೇ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ವಿ, ಫೀಸಿಬಿಲಿಟಿನೂ ಕೂಡ ಆಗಿದೆ. ಸೊ ಅದನ್ನ ನೋಡೋಣ, ಯಾಕಂದ್ರೆ ಜಲಾಶಯ ಜೀವಾವಧಿ ಎಷ್ಟಿರ್ಬೇಕು, ಹೇಗಿರ್ಬೇಕು ಅಂದ್ಬಿಟ್ಟು ಇಲ್ಲಿ ತನಕ ಬಹಳಷ್ಟು ರಾಷ್ಟ್ರಗಳಲ್ಲಿ ರಿಸರ್ಚ್ ನಡೆದ್ರೂ ಕೂಡ ಅದಕ್ಕೆ ಯಾವುದೇ ಒಂದು ಸರಿಯಾದ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ವಾಟ್ ಇಸ್ ದ ಲಾಂಜಿಬಿಟಿ ಆಫ್ ಎ ಡ್ಯಾಮ್? ಈಗ ಹೂಳೆ ಎತ್ತ ಕೆಲಸನೇ ತಗೊಳ್ಳಿ, ಈಗ ಹೂಳೆ ಜಾಸ್ತಿ ಆಗಿದೆ, ಮೋರ್ ದೆನ್ ಸ್ಟೋರೇಜ್. ಸೊ ಅದರಿಂದ ಇದು ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ ಇದೆ. ಅಮೆರಿಕನಲ್ಲೆಲ್ಲ ಡ್ಯಾಮ್ಗಳು ಒಂದು 50-60 ವರ್ಷ ಆದ್ಮೇಲೆ ನೀವು ಹೇಳ್ದಂಗೆ ಬ್ಯಾಲೆನ್ಸಿಂಗ್ ಅನ್ನ ಕಟ್ಬಿಡ್ತಾರೆ ಇದು, ಆದ್ರೆ ಅಲ್ಲಿ ಅಷ್ಟು ನಮ್ಮಷ್ಟಿಲ್ಲ. ಸೊ ಅದರಿಂದ ಇದು ಸ್ವಲ್ಪ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡ್ಬೇಕು. ಬ್ಯಾಲೆನ್ಸಿಂಗ್ ರಿಸರ್ವಯರ್ ಏನ್ ಇವ್ರು ಕೇಳ್ತಾ ಇದ್ರೆ ಅದು ಮತ್ತೆ ಅದು ಕೇಳ್ಬೇಕಾಗ್ತದೆ ಕೇಂದ್ರ ಸರ್ಕಾರ. ಇಲ್ಲ ನೋಡಿ, ಅವರು ಅವ್ರಿಗೆ ಬೇಕಾಗಿತ್ತು, ನಮ್ಗೆ ಇದು ಬಂದ್ರಿಂದ ನಮ್ಗೆ ಅನುಕೂಲ ಆಗ್ತದೆ. ಇದು ಪ್ರಶ್ನೆ ಇರೋದು, 1 ಕಟ್ಟಿದ್ದೀರಾ 10 ಕಟ್ಟಿದ್ದೀರಾ ಅಲ್ಲ, ಇಟ್ ಈಸ್ ನೆಸೆಸರಿ. ಅಲ್ಲಿ ವಾಟ್
ವೈಜ್ಞಾನಿಕವಾಗಿ ನಾವ್ ಏನ್ ಮಾಡ್ಬೇಕು ಅದನ್ನ ನಾವ್ ಮಾಡ್ಬೇಕು. ಈಗ ನೀವ್ ಹೇಳ್ದಂಗೆ ವೈಜ್ಞಾನಿಕವಾಗಿ ಒಂದ್ ಬ್ಯಾಲೆನ್ಸಿಂಗ್ ರಿಸರ್ವರ್ ಇಟ್ಟರೆ ಒಳ್ಳೇದಾಗುತ್ತೆ. ಅದನ್ನ ನಾವ್ ಈ ಹಿಂದೆ ಕೂಡ ನಾವು ಪ್ರಸ್ತಾವನೆ ನಾವು ಮಾಡಿದ್ವಿ. ಅದನ್ನ ಮೊನ್ನೆ ಇರಿಗೇಷನ್ ಸಚಿವರು ತಿಳ್ಕೊಂಡು ನೋಡ್ತಾರೆ ಏನಿದೆ. ನೋಡಿ ಎಲ್ಲಾ ಡ್ಯಾಮಿಗೂ ಕೂಡ ನೀವು ಖರ್ಚು ಮಾಡ್ತಾನೆ ಇರ್ಬೇಕಾಗ್ತದೆ. ಅದೇ ಸರ್ವಿಸ್ ಅಂಡ್ ಮೇಂಟೆನೆನ್ಸಿ ಇದ್ದೇ ಇರ್ತದಲ್ಲ, ಇಲ್ಲಿದ್ರೆ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅನಾಹುತಗಳು ಜಾಸ್ತಿ ಆಗ್ತವೆ. ಈಗ ಗೇಟ್ ಇವ್ ನೋಡೋಣ. ಈಗ ಸಿ ಇದ್ರಲ್ಲಿ ಯಾವ್ದೇ ಒಂದು ಕಳಪೆ ನಡೆದಿದೆ, ಹಗರಣ ನಡೆದಿದೆ ಅಂತ ಎಲ್ಲೂ ಇಲ್ಲ ಅಲ್ವಾ. ಇಟ್ ಇಸ್ ಅ ಟೆಕ್ನಿಕಲ್ ಫಾಲ್ಟ್, ಅದನ್ನ ಫಸ್ಟ್ ಸುಧಾರಣೆ ಮಾಡಿದ್ಮೇಲೆ ಮಿಕ್ಕಿದ್ ನಾವು ನೋಡ್ತೀವಿ. ಯಾವ್ದೇ ಅದಕ್ಕೆ ಮಾನ್ಯ ಸಚಿವರು ಕೂಡ ಅದೇ ಹೇಳಿರೋದಲ್ಲ, ಅಂತದ್ ಯಾವ್ದಾದ್ರು ನೆಗ್ಲಿಜೆನ್ಸ್ ಕಂಡು ಬಂದ್ರೆ ಖಂಡಿತವಾಗಿ ಆಕ್ಷನ್ ತಗೋದು. ಆದ್ರೆ ನಮ್ ಪ್ರಯಾರಿಟಿ ಏನಿದು ನೀರು ಉಳಿಸೋದು, ನಮ್ ಪ್ರಯಾರಿಟಿ ಏನಿರೋದು ಡ್ಯಾಮ್ ಅನ್ನ ಸುಭದ್ರ ಮಾಡಿ ನಮ್ಮ ರೈತರಿಗೆ ನೀರು ಕೊಡಿಸೋದು ನಮ್ಮ ಆದ್ಯತೆ ಆಗಿದೆ. ಇಲ್ಲ ಈಗ ಅದರದ್ದು ಕೂಡ ಮೊನ್ನೆ ಚರ್ಚೆ ಮಾಡಿದ್ವಿ. ಇದು ಮಳೆಗಾಲ ಬಂದ ತಕ್ಷಣ ಈಗಾಗಲೇ ಒಂದು ಮೀಟಿಂಗ್ ನಾವು ಬೆಂಗಳೂರು ಹಂತದಲ್ಲೇ ನಾವು ಮಾಡಿದ್ದೇವೆ. ಎಲ್ಲ ಇಂಜಿನಿಯರ್ಸ್ ಅನ್ನ ಕರೆಸಿ ನಾನು ಖುದ್ದಾಗಿ ಮಾತಾಡಿದ್ದೆ, ಮತ್ತೆ ಡಿ ಸಿ ಅವರು ಕೂಡ ಇದ್ರು. ವಿ ಆರ್ ಇವ್ಯಾಲ್ಯೂಯೇಟಿಂಗ್ ಎವ್ರಿಥಿಂಗ್. ನೀವು ಹೇಳ್ದಂಗೆ ಆದ್ರೆ ನಮ್ದು ಏನಾಗ್ತದೆ, ಅನ್ಲೈಕ್ ಟಿಬಿ ನಮ್ದು ಮಹಾರಾಷ್ಟ್ರದ ಮೇಲೆ ಬಹಳ ಡಿಪೆಂಡ್ ಇದೆ. ನಿಮ್ಗೆ ಗೊತ್ತಲ್ಲ, ಅವ್ರ ಒನ್ ಟಿ ಎಮ್ ಸಿ ಅಂತ ಹೇಳಿ ಒಂದೊಂದ್ಸರಿ ಒಂದೂವರೆ ಟಿ ಎಮ್ ಸಿ ಬಿಟ್ಬಿಡ್ತಾರೆ. ಸೊ ಈ ಸರಿ ನಾವು ಒಂದು ವರ್ಕಿಂಗ್ ಗ್ರೂಪ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ ಮಹಾರಾಷ್ಟ್ರದ ಇಂಜಿನಿಯರ್ಸ್ ಮತ್ತು ಕರ್ನಾಟಕದ ಇಂಜಿನಿಯರ್ಸ್ ಮತ್ತೆ ರೆವಿನ್ಯೂ